ನಂಜನಗೂಡಿನ ಬಣ್ಣಾರಿಯಮ್ಮನ ಸಕ್ಕರೆ ಕಾರ್ಖಾನೆ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯರು ಸಿಡಿದಿದ್ದು ಸಾಮೂಹಿಕ ರಾಜೀನಾಮೆಗೆ ನಿರ್ಧಾರ ಕೈಗೊಂಡಿದ್ದಾರೆ. ನಂಜನಗೂಡಿನ ಬಣ್ಣಾರಿಯಮ್ಮನ ಸಕ್ಕರೆ ಕಾರ್ಖಾನೆ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯರು ಸಿಡಿದಿದ್ದು ಸಾಮೂಹಿಕ ರಾಜೀನಾಮೆಗೆ ನಿರ್ಧಾರ ಕೈಗೊಂಡಿದ್ದಾರೆ. ನಂಜನಗೂಡು ತಾಲೂಕು ಮಲ್ಲುಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಬಣ್ಣಾರಿಯಮ್ಮನ ಕಾರ್ಖಾನೆಯ ರಿಟೆಕ್ ಬಣ್ಣಾರಿಯಮ್ಮನ್ ಸಕ್ಕರೆ ಕಾರ್ಖಾನೆಯು ಈಗಾಗಲೇ ಕಾರ್ಖಾನೆಯಲ್ಲಿ 60 KLDP ಸಾಮರ್ಥ್ಯದ ಡಿಸ್ಟಿಲರಿ ಘಟಕ ಕಾರ್ಯನಿರ್ವಹಿಸುತ್ತಿದೆ. ಇದನ್ನು 150 KLDPಗೆ ವಿಸ್ತರಿಸಲು ಮುಂದಾಗಿದ್ದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದೆ. 60 KLDPಯಿಂದ ಈಗಾಗಲೇ ಸುತ್ತಮುತ್ತಲಿನ ಗ್ರಾಮದ ನಿವಾಸಿಗಳು ತತ್ತರಿಸಿದ್ದು ಜನ ಜಾನುವಾರುಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆ. ಇಂತಹ ಸಂದರ್ಭದಲ್ಲಿ 150 KLDPಗೆ ವಿಸ್ತರಿಸಿದರೆ ಮತ್ತಷ್ಟು ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದ್ದು ಕಾಮಗಾರಿ ಕೈಬಿಡುವಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರ ಅರನ್ಯಾಯಿಕ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರ ಮನವಿಗೆ ಸ್ಪಂದಿಸಿರುವ ನ್ಯಾಯಾಲಯ ತಡೆಯಾಜ್ಞೆ ನೀಡಿದ್ದು ಯಥಾಸ್ಥಿತಿ ಕಾಪಾಡುವಂತೆ ಸೂಚಿಸಿದೆ. ಈಗಿದ್ದರೂ ಸಹ ನ್ಯಾಯಾಲಯದ ಆದೇಶವನ್ನು ಲೆಕ್ಕಿಸದೆ ಕಾರ್ಖಾನೆ ಕಾಮಗಾರಿ ಮುಂದುವರಿಸಿದೆ. ಇದನ್ನು ಪರಿಶೀಲಿಸಲು ತೆರಳಿದ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಕಾರ್ಖಾನೆ ಒಳ ಪ್ರವೇಶಿಸಲು ಅನುಮತಿ ನೀಡದೆ ನಿರ್ಲಕ್ಷಿಸಿದೆ. ಇದರಿಂದ ಬೇಸತ್ತಿರುವ ಗ್ರಾಮ ಪಂಚಾಯಿತಿ ಸದಸ್ಯರು ತಮ್ಮ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮೂಲಕ ಪ್ರತಿಭಟಿಸಲು ನಿರ್ಧರಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಂದು ಆದೇಶ ಮಾಡ್ತಾರೆ, ಕಾರ್ಖಾನೆಗೆ ಕಟ್ಟಡ ಲೈಸೆನ್ಸ್ ಆದೇಶ ಮಾಡಿದ್ದು. ಆ ಆದೇಶದಿಂದ ನಾವು ಮೇಲ್ಮನವಿ ಹೋಗಿದ್ವಿ. ಆ ಮೇಲ್ಮನವಿಯಲ್ಲಿ ನಮಗೆ 16/10/2020 ಒಂದು ತಡೆಯಾಜ್ಞೆ ಕೊಟ್ಟಿದ್ದರು ಪ್ರಧಾನ ಕಾರ್ಯದರ್ಶಿಗಳು. ಅದನ್ನು ಆದೇಶನ ಕಾರ್ಖಾನೆಯವರಿಗೆ ಕೊಟ್ಟು ಸ್ಥಳ ಪರಿಶೀಲನೆ ಮಾಡೋಕ್ಕೋಸ್ಕರ ಡಿಸ್ಟಿಲರಿ ಘಟಕನ ಸ್ಥಳ ಪರಿಶೀಲನೆ ಮಾಡೋವು, ಮತ್ತು ಆ ಕಾರ್ಖಾನೆ ಕಟ್ಟಡ ಕಾಮಗಾರಿ ಎಲ್ಲಿವರೆಗೂ ನಿಂತಿದೆ ಅಂತ ನೋಡೋಕ್ಕೆ ನಮಗೆ ಅವಕಾಶನೇ ಮಾಡಿಕೊಡಲಿಲ್ಲ. ಮತ್ತು ಇವತ್ತು ಇಒ ಅವರು, ತಹಸೀಲ್ದಾರ್ ಅವರು ಬಂದಿದ್ದರು, ಅವ್ರು ಮಾತ್ರ ಹೋಗಿ ನೋಡ್ಕೊಂಡು ಬಂದರು, ನಮ್ಮನ್ನು ಅಲೋ ಮಾಡಲಿಲ್ಲ. ಅವ್ರು ಹೋಗಿ ಬಂದರೂ ಸುದಾ ನಮ್ಮನ್ನು ಏನು ಅಂತಲೂ ಕೇಳಲಿಲ್ಲ. ಅಲ್ಲಿ ವಾಸ್ತುಸ್ಥಿತಿ ಏನಾಯಿತು ಅಂತಲೂ ನಮಗೆ ಯಾರು ಮಾಹಿತಿನೂ ಕೊಡಲಿಲ್ಲ. ನಮ್ಮ ಸ್ಥಳೀಯ ಸರ್ಕಾರಕ್ಕೆ ಯಾರೇ ಮಾನ್ಯತೆನೇ ಕೊಡ್ತಾ ಇಲ್ಲ ಇವರು. ಅದಕ್ಕೆ ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್. ಇದು ನಿಮ್ಮ ಧ್ವನಿ.